ಕಥಾಲೋಕ ಮಾಲಿಕೆಯಲ್ಲಿ ಈಸೋಪನ ನೀತಿ ಕಥೆಗಳನ್ನು ಆಲೈಸ್ತಾ ಇದ್ದೇವೆ. ಈ ಹೊತ್ತು ವಿರುದ್ಧ ಹೇಳಿಕೆಯ ಫಲವು ಕೆಟ್ಟದ್ದೇ ಅನ್ನತಕ್ಕಂಥ ಕಥೆಯನ್ನ ಕೇಳೋಣ. ಒಬ್ಬ ವ್ಯಕ್ತಿ ತನ್ನ ಕತ್ತೆ ಮತ್ತು ಒಂದು ಕುರಿ ಇದೆರಡನ್ನು ಕೂಡ ಅವನು ಸಾಕಿದ್ದ. ಕತ್ತೆ ಮೇಲೆ ಅವನು ಯಾವಾಗಲೂ ಕೂಡ ಭಾರವನ್ನು ಹೊರಿಸ್ತಾ ಇದ್ದ. ಆದ್ದರಿಂದ ಅದು ಹುಲ್ಲು, ಧಾನ್ಯ, ನೀರು ಇದನ್ನೆಲ್ಲ ಸಮಯ ಸಮಯಕ್ಕೆ ಅದಕ್ಕೆ ಅವನು ಕೊಡ್ತಾ ಇದ್ದ. ಕತ್ತೆ ಮೇಲೆ ಮಾಲೀಕನ ಈ ವಿಶೇಷ ಕೃಪೆಯನ್ನು ನೋಡಿ ನೋಡಿ ಈ ಕುರಿಗೆ ಮನಸ್ಸಿನಲ್ಲೇನೇ ಒಂದು ಅಸೂಯೆ, ಹೊಟ್ಟೆ ಕಿಚ್ಚು ಅಂತ. ಅದು ಅದನ್ನು ನೋಡಿ ಅತೀವ ವೇದನೆ ಮನಸ್ಸಿನಲ್ಲಿ ಅದಕ್ಕೆ. ಮತ್ತೆ ಅದು ಯೋಚನೆ ಮಾಡೋಕ್ಕೆ ಶುರು ಮಾಡಿತು. ಕತ್ತೆನ ಕಡೆಗೆ ಮಾಲೀಕ ಇಷ್ಟೆಲ್ಲ ಗಮನವನ್ನು ಕೊಡೋದರಿಂದ ಏನಾದರೂ ಉಪಾಯ ಮಾಡಿ ಮಾಲೀಕನ ದೃಷ್ಟಿಯಲ್ಲಿ ಈ ಕತ್ತೆಯನ್ನು ಕೀಳಾಗಿ ನಾನು ಮಾಡಬೇಕಾದ್ರೆ ಏನು ಮಾಡಲಿ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿತು. ಯೋಚನೆ ಮಾಡಿ ಮಾಡಿ ಈ ಆಡು, ಅದು ಆಡಿಗೆ ಒಂದು ಯೋಚನೆ, ಕೆಟ್ಟದ್ದು ಯೋಚನೆ ಬರಬೇಕಾದ್ರೆ ಅತಿ ಶೀಘ್ರದಲ್ಲೇ ಬಂದ್ಬಿಡುತ್ತಲ್ಲ, ಹಾಗೆ ಒಂದು ಯೋಚನೆ ಈ ಆಡಿಗೆ ಬಂದ್ಬಿಡ್ತು. ಅದು ಒಂದು ದಿವಸ ಕತ್ತೆ ಹತ್ರ ಹೇಳ್ತು, ಸಹೋದರನೇ, ಮಾಲೀಕ ನನ್ನನ್ನು ಫ್ರೀಯಾಗಿ ಬಿಚ್ಚಿಬಿಟ್ಬಿಟ್ಟಿದ್ದಾನೆ. ನನ್ನ ಇಷ್ಟ, ಮನಸ್ಸೋ ಇಚ್ಛೆ, ನಾನು ಎಲ್ಲಿ ಬೇಕಾದರೂ ಹೋಗ್ಬೋದು, ಎಲ್ಲಿ ಬೇಕಾದರೂ ಬರ್ಬೋದು, ಎಲ್ಲಿ ಬೇಕಾದರೂ ನನ್ನ ಇಷ್ಟದಂಗೆ ಕುಣಿಬೋದು, ಕುಪ್ಪಳಿಸ್ಬೋದು, ಎಲ್ಲ ಮಜ್ಜ ಮಾಡ್ಬೋದು ನಾನು. ಆದರೆ ನನಗೆ ಯಾಕೆ ನನಗೇನು ಅರ್ಥನೇ ಆಗ್ತಾ ಇಲ್ಲ, ಯಾತಕ್ಕೆ ಅವನು ನನ್ನನ್ನು ಇಷ್ಟು ಫ್ರೀಯಾಗಿ ಬಿಟ್ಟಿರೋನು, ನಿನ್ನ ಬಗ್ಗೆ ಯಾಕೆ ಇಷ್ಟು ಕೆಟ್ಟದಾಗಿ ಮಾಡ್ಕೊತಾನೆ, ದಿನ ನಿನ್ನ ಬೆನ್ನಮೇಲೆ ಪಾಪ ಎಷ್ಟೊಂದು ಭಾರ ಹೊರಿಸ್ತಾನೆ, ಮತ್ತೆ ನಿನ್ನ ಎಲ್ಲೆಲ್ಲಿಗೆ ಎಳ್ಕೊಂಡು ಎಳ್ಕೊಂಡು ಎಲ್ಲಿಂದ ಎಲ್ಲಿಗೆಲ್ಲ ಹೋಗ್ತಾನೆ ಅಂತ ಅದು ಈ ಕಿವಿ ತುಂಬೋದು ಅಂತ ಹೇಳಿ ಚಾಡಿಯನ್ನು ಮಾಲೀಕನ ಬಗ್ಗೆ ಈ ಆಡು ಕತ್ತೆ ಕತ್ತೆ ಹತ್ರ ಚಾಡಿ ಹೇಳಿತು. ಆಗ ಕತ್ತೆ ಹೇಳಿತು, ಮಾಲೀಕನ ವ್ಯವಹಾರ ನನಗೂ ಯಾಕೋ ಇಷ್ಟ ಆಗೋದಿಲ್ಲ, ಆದರೆ ನನಗೂ ವಿಧಿನೇ ಇಲ್ಲ, ನಾನು ಏನು ಮಾಡಲಿ, ಅವನು ಹೇಳಿದ ಕೆಲಸನ ನಾನು ಹೇಳ್ದಂಗೆ ನಾನು ನಡ್ಕೊಳ್ಳೇಬೇಕಲ್ಲ, ನನಗೂ ಅದರಿಂದ ಉಳ್ಕೊಳ್ಳೋದಕ್ಕೆ ತಪ್ಪಿಸ್ಕೊಳ್ಳೋದಕ್ಕೆ ನನಗೇನು ಉಪಾಯನೇ ಹೊಳಿತಾ ಇಲ್ಲ ಅಂತ ಕತ್ತೆ ಆಡಿನ ಹತ್ರ ಹೇಳಿತು. ಆಗ ಆಡು ಹೇಳ್ತು, ಉಪಾಯನ ತುಂಬ ಸುಲಭಪ್ಪ, ನಾನು ಹೇಳ್ಕೊಡ್ತೀನಿ ಕೇಳು. ನೀನು ಒಂದು ದಿವಸ ನನಗೆ ಹುಷಾರಿಲ್ಲ ಅನ್ನೋ ಥರ ಕಾರಣ ಮಾಡ್ಕೊಂಡು ನಟನೆ ಮಾಡು. ಆಗ ಏನು ಮಾಡು, ಯಾವುದೋ ಒಂದು ಹಳ್ಳಕ್ಕೆ ಹೋಗಿ ನೀನು ಬಿದ್ದುಬಿಡು ಅಷ್ಟೇ, ಆವಾಗ ನಿನಗೆ ಹುಷಾರಿರಲ್ವಲ್ಲ, ಕಾಯಿಲೆ ಬರಬೇಕಲ್ಲ, ಅದಕ್ಕೋಸ್ಕರ ಏನು ಮಾಡಬೇಕು, ಒಂದು ಹಳ್ಳಕ್ಕೆ ಬಿದ್ದು ಗಾಯನೋ ಪೆಟ್ಟೋ ಏನೋ ನೀನು ಮಾಡ್ಕೊಂಡ್ಬಿಡು, ಆಮೇಲೆ ನಿನ್ನ ಮೇಲೆ ಅವನು ಭಾರನೂ ಹೊರಿಸಲ್ಲ, ಆರಾಮಾಗಿ ಮಜವಾಗಿ ಇಡೀ ದಿನ ಖುಷಿಯಾಗಿ ನೀನು ಕಾಲವನ್ನು ಕಳೆದ್ಬಿಡ್ಬೋದು ಅಂತ ಹೇಳ್ಕೊಟ್ಟು ಕೂತ್ಕೊಂಡು ನಿನ್ನ ಮನೆಯಲ್ಲಿ ಏನು ದುಡಿಯೋ ಹಂಗಿಲ್ಲ, ಕೂತ್ ಕಡೆಗೆ ನಿನಗೆ ಸಮಯಕ್ಕೆ ಸಮಯಕ್ಕೆ ಆಹಾರ ಸಿಗುತ್ತೆ ಅಂತ ಅದು ಹೇಳ್ಕೊಟ್ಟು. ಸರಿ, ಇದರ ಯಾವಾಗಲೂ ಹೇಳಿಕೆ ಮಾತು ಕೇಳಬಾರದು, ಅದು ಹೇಳಿಕೆ ಮಾತು ಕಟ್ಕೊಂಡು ಆಡತಕ್ಕಂಥದ್ದು ಯಾವತ್ತೂ ಒಳ್ಳೆಯದಾಗಲ್ಲ. ಈ ಕತ್ತೆ ಏನು ಮಾಡ್ತು, ಬಹಳ ಸರಳ ಪ್ರಾಣಿ, ಈ ಆಡಿನ ಮನಸ್ಸಿನಲ್ಲಿ ಇದ್ದಂತಹ ಅಸೂಯ ಭಾವ ಕುತಂತ್ರ ಅದಕ್ಕೆ ಒಂದು ಅರ್ಥ ಆಗಿರಲಿಲ್ಲ. ಸರಿ, ಇದು ಹೇಳ್ಕೊ, ಈ ಆಡು ಏನು ಹೇಳ್ಕೊಡ್ತೋ ಅದೇ ರೀತಿ ಮಾಡಬೇಕು ಅಂತ ಅದು ನಡ್ಕೋಬೇಕು ಅಂತ ಅಂದ್ಕೊಂತು. ಒಂದು ದಿವಸ ಬೇಕು ಅಂತ ಗೊತ್ತಿಲ್ಲದ ಏನು ಕಾಲೆಡವು ಬೀಳಲಿಲ್ಲ, ಅದು ಬೇಕು ಅಂತಲೇ ಹೇಳಿ ಒಂದು ಹಳ್ಳದಲ್ಲಿ ಹೋಗಿ ಬಿದ್ದು ಹೋಗ್ಬಿಡ್ತು. ಇದರ ಪರಿಣಾಮ ಏನಾಗೋಯಿತು ಅಂದರೆ, ಅದಕ್ಕೆ ಎಷ್ಟು ಪೆಟ್ಟಾಗೋಯಿತು ಅಂದರೆ, ಅದಕ್ಕೆ ಆ ಮಲಗಿದ ಜಾಗದಿಂದ ಅದಕ್ಕೆ ಎದ್ದು ಒಂದು ಹೆಜ್ಜೆ ಇಡೋಕ್ಕೂ ಕಷ್ಟ ಆಯಿತು. ಇದು ಅನೇಕ ದಿವಸದವರೆಗೆ ನಡೆಯೋದಕ್ಕೆ ಕೂಡ ಆಗದಂಥ ಅಸಹಾಯಕ ಸ್ಥಿತಿಗೆ ಬಂದುಬಿಡ್ತು. ಕೊನೆಗೆ ಮಾಲೀಕ ಏನು ಮಾಡ್ದ, ಈ ಪಶುಗಳ ಡಾಕ್ಟ್ರು, ವೆಟರ್ನರಿ ಡಾಕ್ಟರ್ ಅಂತ ಇರ್ತಾರೆ ಪಶುಗಳನ್ನು ನೋಡತಕ್ಕಂಥವ್ರು, ಅವರನ್ನು ಕರೆಸ್ದ. ಡಾಕ್ಟರು
ಈ ಕತ್ತೆಯನ್ನೆಲ್ಲ ನೋಡಿದ್ರು ಮತ್ತು ಅದರ ಮಾಲೀಕನಿಗೆ ಹೇಳಿದ್ರು, ಕೆಲವು ದಿವಸದವರೆಗೆ ನೀನು ಇದಕ್ಕೆ ವಿಶ್ರಾಂತಿ ಕೊಟ್ಟುಬಿಡು, ಈ ಗಾಯದ ಮೇಲೆ ಈ ಆಡಿನ ಕೊಬ್ಬಿರುತ್ತಲ್ಲ ಚರ್ಬಿ ಅಂತ ಹೇಳ್ತಾರೆ, ಅದನ್ನು ನೀನು ತೆಗೆದು ಹಚ್ಚಿ, ಈ ಮುಲಾಂತರ ಕೊಬ್ಬು ತೆಗೆದು ಹಚ್ಚಿ ಅದಕ್ಕೆ ಚೆನ್ನಾಗಿ ಆ ಕಾಲಿಗೆ ಮುರಿದೋಗಿರತಕ್ಕಂಥ ಕಾಲಿಗೆ ಮಾಲಿಷ್ ಮಾಡ್ತಾ ಇರೋ, ಕ್ರಮೇಣ ಅದು ಸರಿ ಹೋಗುತ್ತೆ ಅಂತ ಆ ಪಶುವೈದ್ಯ ಮಾಲೀಕನಿಗೆ ಹೇಳಿಬಿಟ್ಟ. ಈಗೇನಾಯಿತು, ಮಾಲೀಕ ಈ ಆಡನ್ನು ಕತ್ತರಿಸೋದಕ್ಕೆ ಕತ್ತಿ ಎತ್ಕೊಂಡು ಬಂದ. ಇದನ್ನು ನೋಡ್ತಾ ಇದ್ದಂತಹ ಆಡು ಅಳ್ತಾ ಅಳ್ತಾ ಅಂದ್ಕೊಂತು, ಅಯ್ಯಯ್ಯೋ ನನ್ನ ಬುದ್ಧಿಗೆ ಬೆಂಕಿ ಬೀಳಲಿ, ನಾನು ಈ ಕತ್ತೆಗೆ ಎಲ್ಲ ತದ್ವಿರುದ್ಧವಾಗಿ ನಡ್ಕೊಳ್ಳೋದಕ್ಕೆ ಎಲ್ಲ ಬುದ್ಧಿ ಬೋಧನೆಯನ್ನೆಲ್ಲ ದುರುಪಯೋಗ ಪಡಿಸ್ಕೊಂಡು ನನ್ನ ಕೆಟ್ಟ ಬುದ್ಧಿನ ಅದಕ್ಕೆಲ್ಲ ನಾನು ಹೇಳಿಬಿಟ್ಟೆ. ನನಗೇನು ಗೊತ್ತಿತ್ತು, ಇನ್ನೊಬ್ಬರಿಗೆ ನಾವು ಕೆಟ್ಟದ್ದನ್ನು ಇನ್ನೊಬ್ಬರನ್ನ ಕೆಳಗೆ ಬೀಳಿಸಿದ್ರೆ ನಮಗೆ ಖುಷಿ ಅಂತ, ನಾವು ಯಾರಾದ್ರೂ ಬಿದ್ದರೆ ನೋಡಿ ನಗತಕ್ಕಂಥದ್ದು. ಆದರೆ ಏನಾಗುತ್ತೆ, ತಪ್ಪು ಅಭಿಪ್ರಾಯದಿಂದ ನಾವೇ ಒಳಗಾಗಿ ಬರಬೇಕಾಗತ್ತೆ. ಇನ್ನೊಬ್ಬರನ್ನು ಕೀಳುಮಟ್ಟಕ್ಕೆ ಇಳಿಸೋ ಪ್ರಯತ್ನವನ್ನು ಪಟ್ಟರೆ ಆ ಕುತಂತ್ರದ ಬಲೆಯಲ್ಲಿ ಸ್ವತಃ ನಾನೇ ಸಿಲುಕಿಕೊಳ್ಳೋ ಹಾಗಾಗೋಗ್ಬಿಡ್ತಲ್ಲ ಅಂತ ಅತೀವ ಪಶ್ಚಾತ್ತಾಪವನ್ನು ಕೊಡ್ತು. ಆದರೆ ಮಾಡೋ ಕೆಲಸ ಆಗಲೇ ಮಾಡಿಬಿಟ್ಟಿತ್ತು. ಈಗ ಅದಕ್ಕೆ ಅದು ಚಾಡಿ ಹೇಳಿಕೊಟ್ಟು ಅದಕ್ಕೆ ಕೆಟ್ಟ ಬುದ್ಧಿ ಕಲ್ಸಕ್ಕೆ ಹೋಗಿ ಈಗ ತನ್ನ ಪ್ರಾಣವನ್ನೇ ಅದು ಕಳ್ಕೊಳ್ಬೇಕಾದಂತಹ ಸ್ಥಿತಿಗೆ ಬಂದುಬಿಡ್ತು. ಯಾರಿಗೂ ನಾವು ಕೆಟ್ಟ ವಿಷಯಗಳನ್ನು ಬೋಧನೆ ಮಾಡಬಾರದು. ಅವುಗಳಿಂದ ಯಾರು ಬೋಧಿಸ್ತಾರೋ ಅಂತಹವರಿಗೆ ಅದು ಉಲ್ಟಾ ಹೊಡೆಯುತ್ತೆ ಅಂತ, ಹಿಂತಿರುಗುತ್ತೆ, ಅದು ಮಾಡಬಾರದು ಅನ್ನೋದನ್ನು ಈ ಕಥೆ ನಮಗೆ, ಈ ಕಥೆಯ ಮುಖಾಂತರ ನಾವು ಕಲಿಯತಕ್ಕಂತಹ ನೀತಿ ಇದೆ ಆಗಿದೆ. ಇಷ್ಟು ಹೊತ್ತು ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್, ಪುನಃ ಭೇಟಿಯಾಗೋಣ. ನಮಸ್ಕಾರ.